ಜೈನ ಸಮಾಜ ಮುಲ್ಬಾಗಲ್ನಿಂದ ನಾಲ್ಕು ಆಕ್ಸಿಜನ್ ಕಾನ್ಸಂಟ್ರೇಟರ್ ಮಿಷಿನ್ಸು ಜನರಲ್ ಹಾಸ್ಪಿಟಲ್ಸ್ಗೆ ಇವಾಗ ನಾವು ಕೊಟ್ಟಿದ್ದೀವಿ. ಅದು ಹೆಂಗೆ ಅಂದರೆ ಆಕ್ಸಿಜನ್ ಆನ್ ವೀಲ್ಸ್, ಅದೇ ಹೆಸರು. ಟೆಂಪೋನಲ್ಲಿ ನಾಲ್ಕು ಮಿಷಿನ್ ಇರುತ್ತೆ. ಅದರಲ್ಲಿ ಪೇಷಂಟ್ಸ್ ಇವಾಗ ಇಲ್ಲಿ ಅಡ್ಮಿಷನ್ಗೆ ಬಂದರೆ ಬೆಡ್ಸ್ ಇಲ್ಲ, ಎಮರ್ಜೆನ್ಸಿ ಆಕ್ಸಿಜನ್ ಕೊಡಬೇಕು ಅಂದರೆ ಟೆಂಪೋನಲ್ಲಿ ಕುತ್ಕೊಂಡ್ಬಿಟ್ಟು ಆಕ್ಸಿಜನ್ ಅವ್ರಿಗೆ ಕೊಡ್ಬೋದು. ಪ್ಲಸ್ಸು ಅವ್ರಿಗೆ ಅಡ್ಮಿಷನ್ನೇ ಬೇಡ, ಓನ್ಲಿ ಆಕ್ಸಿಜನ್ನೇ ಬೇಕು ಅವ್ರಿಗೆ. ಟೆಂಪೋನಲ್ಲಿ ಕುತ್ಕೊಂಡ್ಬಿಟ್ಟು 3 hours, 2 hours, 4 hours, ವಾಟ್ ಎವರ್ ಇಟ್ ಇದೆ, 7 liters ಮಿಷಿನ್ ಇದೆ, ಆಕ್ಸಿಜನ್ ತೊಗೋಬಿಟ್ಟು ಮನೆಗೆ ಹೋಗ್ಬೋದು. ಎಮರ್ಜೆನ್ಸಿ ಯೂಸು, ಎಲ್ಲಿನ ಗಾಡಿ ಹೋಗಬೇಕು, ಇಲ್ಲಿ ವಿಲೇಜಸ್ನಲ್ಲಿ ಅರ್ಜೆನ್ಸಿ ಇದೆ, ಗಾಡಿ ತೊಗೊಂಡು ಹೋಗ್ಬೇಕು, ನಾವು ಡ್ರೈವರ್ಸ್ ನಮ್ಮದು ಇದ್ದಾರೆ, ನಾವು ಕಲಿಸ್ತೀವಿ ಗಾಡಿ, ಅಲ್ಲಿ ವಿಲೇಜ್ ಹೋಗ್ಬಿಟ್ಟು ಕರ್ಕೊಂಡು ಬರ್ಬೋದು. ಅಲ್ಲಿ ನಾನು ಈ ಕಾರ್ಯಕ್ರಮ ನಾವು KGF ನಲ್ಲಿ ನನ್ನೇ 5 machines ಕೊಟ್ಟಿದ್ದೀವಿ ಜನರಲ್ ಹಾಸ್ಪಿಟಲು. ಇವತ್ತು ಮುಲ್ಬಾಗಲ್ನಲ್ಲಿ ಮಾಡ್ತಾ ಇದ್ದೀವಿ. ನೆಕ್ಸ್ಟು ಬಂಗಾರಪೇಟು ಕೋಲಾರು ಇದೆ. ಜೈನ್ ಸಮುದಾಯ ನಮ್ಮ ಎಲ್ಲೆಲ್ಲಿ ಇದೆ ಅಲ್ಲಿ ಒಂದು 4 machines 5 machines ಹೆಂಗೆ ಪಾಸಿಬಲ್ ಇದೆ ಹಾಸ್ಪಿಟಲ್ಸ್, ಜನರಲ್ ಹಾಸ್ಪಿಟಲ್ಸು, ಗೌರ್ಮೆಂಟ್ ಹಾಸ್ಪಿಟಲ್ಸೇ ಕೊಡ್ತೀವಿ. ಇಲ್ಲಿ 3 machines ಬಂದುಬಿಟ್ಟು ಅನಿಲ್ದು ಒಂದು, ಕಿಶನ್ ಭಾಯ್ದು ಒಂದು, ಸುಭಾಷ್ದು ಒಂದು, ಒಂದು ಜೈನ್ ಸ್ಕೂಲ್ ಇಂಟರ್ನ್ಯಾಷನಲ್ ಸ್ಕೂಲಿಂದ ಒಂದು, 4 donors ಇದ್ದಾರೆ. ಆ ಡೋನರ್ಸಿಂದ ನಾವು ಮಿಷಿನ್ ತೊಗೊಂಡು ಇಲ್ಲಿ ಇವತ್ತು ಕೊಟ್ಟಿದ್ದೀವಿ. ಅಫಿಷಿಯಲ್ ಇನಾಗ್ರೇಷನ್ 4 ಆಗುತ್ತೆ, MLA ಬರ್ತಾ ಇದ್ದಾರೆ, ಅವರು ಇನಾಗ್ರೇಟ್ ಮಾಡ್ತಾರೆ, ಈ ಸೇವಾ 4 ಶುರು ಆಗುತ್ತೆ. ಇವತ್ತು ಜಸ್ಟ್ ನಾವು ಬಂದಿದ್ದೀವಿ ಬೆಂಗಳೂರಿನಿಂದ, ಅದಕ್ಕೆ ಕೊಡಕ್ಕೆ ಕೊಟ್ಟುಬಿಟ್ಟು ಹೋಗ್ತಾ ಇದ್ದೀವಿ. ಥ್ಯಾಂಕ್ ಯು.